ಈ ಮಾನವ ದೇಹದ ಮೂಲ ಮತ್ತು ಕಾಲ ಮೀರಿದಾಗ ಸೇರುವುದು ನಿಮ್ಮಲ್ಲಿ ಇಂದು ಈ ಪಂಚಭೂತಗಳಿಗೆ ನಮಸ್ಕರಿಸುತ್ತಾ ನಾನು ಈ ವಿಡಿಯೋ ಪ್ರಾರಂಭಿಸುತ್ತೇನೆ ಆದರೆ ವಿಧಿವಶಾತ್ ಆ ಪಂಚಭೂತಗಳ ಕೊನೆಯನ್ನು ನಾವೇ ಮಾಡುತ್ತಿದ್ದೇವೆ ಇದಂತಹ ಮೂರ್ಖತನಾದ So welcome to Maggi Talks with VSR series episode 2 ಕೋಟ್ಯಾನು ಕೋಟಿ ನಕ್ಷತ್ರ ಪುಂಜಗಳು ಸಾವಿರಾರು ಕೋಟಿ ನಕ್ಷತ್ರ ಮಂಡಲಗಳು ಅದರಲ್ಲಿ ನಮಗೆ ಹೆಚ್ಚು ಪರಿಚಯವಿರುವ ಸೌರಮಂಡಲ ಜೀವಿಗಳಿಗೆ ಅತಿ ಯೋಗ್ಯವಾದಂತ ಗ್ರಹ ಈ ಭೂಮಿ ಈ ಭೂಮಿಯ ಸೌಂದರ್ಯಕ್ಕೆ ಈ ಭೂಮಿಯ ಸೌಂದರ್ಯವನ್ನು ನಾವು ಗಮನಿಸಿದಾಗ ನಿಂತು ಸೌಂದರ್ಯವನ್ನು ಕೊಡುತ್ತಿರುವಂತಹ ದಟ್ಟ ಅಭಯಾರಣ್ಯಗಳು ನಡೆದು ಸೌಂದರ್ಯವನ್ನು ಸುಸುತ್ತಿರುವಂತಹ ಭಿನ್ನ ವಿಭಿನ್ನ ಪ್ರಾಣಿ ಪಕ್ಷಿಗಳು ನಿಂತು ನಡೆದಂತೆ ಸೌಂದರ್ಯವನ್ನು ಪಸರಿಸುತ್ತಿರುವ ಮಹಾಸಾಗರಗಳು ಎಷ್ಟು ಸುಂದರ ಈ ಪಂಚಭೂತಗಳು ಬೇಕಲ್ಲವೇ ನಮಗೆ ಉಸಿರಾಡುವ ಅವಸರ ನಮಗಿದೆ ಎಂದಾದರೆ ನಾವು ಕಾಡನ್ನು ಉಳಿಸಬೇಕು ನಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳು ಅವರ ಮಕ್ಕಳು ಉಸಿರಾಟ ಮಾಡಲೇಬೇಕೆಂದಾದರೆ ಕಾಡನ್ನು ಬೆಳೆಸಬೇಕು ಇದರಲ್ಲಿ ಯಾವುದೇ ರೀತಿಯಾದಂತಹ ರಾಕೆಟ್ ಸೈನ್ಸ್ ಅಡಗಿಲ್ಲ ಕಾಡುಗಳನ್ನು ಬೆಳೆಸಲು ನಮಗೆ ದಟ್ಟವಾದ ಅರಣ್ಯಗಳೇ ಬೇಕಾಗಿಲ್ಲ ಕಾಡುಗಳನ್ನು ಉಳಿಸಲು ದಟ್ಟವಾದ ಅರಣ್ಯಗಳೇ ಬೇಕಾಗಿಲ್ಲ ಅದೇ ಕಾಡುಗಳನ್ನು ಬೆಳೆಸಲು ನಮಗೆ ನೂರಾರು ಎಕರೆ ಜಮೀನು ಬೇಕಾಗಿಲ್ಲ ತುಂಬಾ ಸೂಕ್ಷ್ಮವಾಗಿ ಹೇಳುತ್ತೇನೆ ಕಾಡನ್ನು ಉಳಿಸಬೇಕೆಂದರೆ ಇರುವಂತಹ ಮರಗಿಡಗಳನ್ನು ಕಡಿಯಬಾರದು ಕಾಡನ್ನು ಬೆಳೆಸಬೇಕೆಂದರೆ ನಮಗೆ ಸಾಧ್ಯವಾಗುವ ರೀತಿಯಲ್ಲಿ ನಮಗಿರುವಂತಹ ಜಮೀನುಗಳಲ್ಲಿ ಗಿಡಮರಗಳನ್ನು ಹಾಕಿ ಬೆಳೆಸಬೇಕು ನಮ್ಮ ಉಸಿರಿನ ಹಸಿರು ಬಸಿದು ಹೋಗುತ್ತಿರಬೇಕಾದರೆ ಹಸಿದು ನಿಂತಿರುವ ಈ ಮಾನವ ಕುಸಿದು ಬೀಳುತ್ತಿರಬೇಕಾದರೆ ಅವನಲ್ಲಿ ಅಡಗಿರುವಂತಹ ಆತ್ಮಸಾಕ್ಷಿಯನ್ನು ಎಬ್ಬಿಸಿಕೊಂಡು ಅವನ ಉಸಿರಿನ ಹಸಿರನ್ನು ಕಾಪಾಡಿಕೊಳ್ಳುವ ಹೊಣೆ ಅವನ ಮೇಲೆಯೇ ಇದೆ ಆದ್ದರಿಂದ ನಾವು ನಮ್ಮ ಕಾಡು ಗಿಡ ಮರ ಪ್ರಾಣಿ ಪಕ್ಷಿಗಳನ್ನು ಕಾಪಾಡಿಕೊಳ್ಳೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ವಿಡಿಯೋನ ವೀಕ್ಷಿಸಿದ್ದಕ್ಕೆ ತುಂಬ ಧನ್ಯವಾದಗಳು